ಯಾಕೆ ಹೇಳ್ತಾನೆ, ತಗ್ಗಿಸುವಿಕೆ ಯಾವಾಗಿರುತ್ತೆ? ಒಬ್ಬನು ತನ್ನನ್ನು ತಗ್ಗಿಸಿಕೊಂಡಾಗ ದೇವರು ಅವನನ್ನು ಮೇಲೆ ಹೆಚ್ಚಿಸ್ತಾನೆ. ಹಾಲೆಲೂಯ. ನೀವೆಷ್ಟೇ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ಬೋದು, ಬ್ರಿಲಿಯಂಟ್ ಆಗಿರ್ಬೋದು, ಎಂತೆಂಥ ಸರ್ವ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನಮ್ಮ ಜೀವನದಲ್ಲಿ ನಾವು ತಗ್ಗಿಸುವಿಕೆ ಇರಬೇಕು. ವಚನ 6:4-6 ವೆರಿ ಇಂಟ್ರೆಸ್ಟಿಂಗ್ ವರ್ಡ್, ನಮ್ಮನ್ನು ಸಂತೈಸುವಂಥ ಒಂದು ವಾಕ್ಯ. ದೇವರಿಗೆ ಸ್ತೋತ್ರವಾಗಲಿ. ಈ ಸಾಬ ದಿನದ ಆರಾಧನೆಯ ದಿನದಲ್ಲಿ ನಾವು ದೇವನ ಆರಾಧಿಸಿದ್ದೇವೆ, ದೇವನ ಮಹಿಮೆಪಡಿಸಿದ್ದೇವೆ, ದೇವರಿಗೆ ಸಾಕ್ಷಿಗಳನ್ನ ಕೊಟ್ಟಿದ್ದೇವೆ. ನಮ್ಮ ಜೀವನವೇ ಒಂದು ಸಾಕ್ಷಿಯಾಗಿ ನಮ್ಮ ಕುಟುಂಬದಲ್ಲಿಯೂ ನಾವಿರುವಂಥ ಸ್ಥಳಗಳಲ್ಲಿ ಕರ್ತ ನಮ್ಮ ಜೊತೆ ಇದ್ದು ನಮ್ಮ ಮುಖಾಂತರವಾಗಿ ಆತನು ಮಹಿಮೆ ಪಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಆಗ ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪೌಲನು ಬಹಳ ಅಂದವಾಗಿ ಈ ಪತ್ರಿಕೆಯನ್ನು ಸಭೆಯ ಮಕ್ಕಳಿಗೆ ಅವನು ಬರೆಯೋನಾಗಿದ್ದಾನೆ. ಏನಂತ ಬರೀತಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ. ಆ ವಚನ ಕೇಳಬೇಕಾದ್ರೆ ಎಷ್ಟು ಆಧರಣೆ ಆಗುತ್ತೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಅವನು ಹೇಳಬೇಕಾದ್ರೆ ಹೇಗೆ ಹೇಳ್ತಾನೆ, ಅವನು ದೇವರು ಹೇಳ್ದಾಗೆ ಹೇಳ್ತಾ ಇದ್ದ ನೋಡಿ. ಈ ಸ್ಪೀಕಿಂಗ್ ಲೈಕ್ ಎ ಗಾಡ್. ದೇರ್ ಇಸ್ ನೋ ಗಾಡ್ ಬಟ್ ಸ್ಟಿಲ್ ಈ ಸ್ಟ್ಯಾಂಡ್ ಇನ್ ದ ರೆಪ್ರೆಸೆಂಟೇಟಿವ್ ಈ ಸ್ಟ್ಯಾಂಡ್ ಇನ್ ದ ಪ್ಲೇಸ್ ಆಫ್ ಗಾಡ್ ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಗಾಡ್ ಈ ಈಸ್ ಎಕ್ಸಾಟಿಂಗ್ ದ ಸೈನ್ಸ್ ಆಫ್ ಚಿಲ್ಡ್ರನ್ ದ ಸೈನ್ಸ್ ಆಫ್ ಫಿಲಿಪೈನ್ಸ್ ಅಂಡ್ ಈ ಸೇ ಡು ನಾಟ್ ಬಿ ಆಂಕ್ಷಿಯಸ್ ಫಾರ್ ನಥಿಂಗ್. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿ. ಯಾರು ಹೇಳಬೇಕು ಈ ಮಾತು? ದೇವ್ರು ಹೇಳಬೇಕು. ದೇವ್ರ ಸ್ಥಾನದಲ್ಲಿ ಇವನು ನಿಂತ್ಕೊಂಡು ಎಷ್ಟು ಧೈರ್ಯವಾಗಿ ಹೇಳ್ತಾನಂದರೆ, ಇವನು ದೇವ್ರನ್ನ ಹತ್ರ ಎಷ್ಟು ಟಚ್ ಮಾಡಿರಬೇಕು, ಎಲೆಕ್ಟ್ರಿಸಿಟಿ ಎಷ್ಟು ಪಾಸ್ ಆಗಿರಬೇಕು, ಇವನಿಗೆ ದೇವ್ರ ಜೊತೆಯಲ್ಲಿ ಎಷ್ಟು ಮಾತಾಡಿರಬೇಕು, ದೇವ್ರ ವಿಷನ್ ಎಷ್ಟು ಸತಿ ನೋಡಿರ್ಬೋದು, ಅವನು ದೇವ್ರನ್ನ ಎಷ್ಟು ಮುಖ್ಯವಾಗಿ ಅವನು ಕಂಡು ತನ್ನ ಅನುಭವವನ್ನು ಅವನು ಪಡೆದಿರ್ಬೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ. ಸಾಕಷ್ಟೇ, ಅಲ್ಲಿಗೆ ನಿಲ್ಲೋಣ. ಅದಕ್ಕಿಂತ ಇನ್ನು ಕೆಳಗಿಳಿದ್ರೆ ತುಂಬ ಹೊತ್ತು ತುಂಬ ದಿನ ಆಗುತ್ತೆ ಪ್ರಸಂಗ ಮಾಡೋಕ್ಕೆ. ಕೃತಜ್ಞತಾ ಸ್ತುತಿ ಅಂದರೆ ಏನು? ವಾಟ್ ಯು ಮೀನ್ ಬೈ ಥ್ಯಾಂಕ್ಸ್ ಗಿವಿಂಗ್? ಡು ನಾಟ್ ಬಿ ಆ್ಯಂಕ್ಷಿಯಸ್ ಫಾರ್ ನಥಿಂಗ್ ಬಟ್ ಗಿವ್ ಥ್ಯಾಂಕ್ಸ್ ಗಿವಿಂಗ್ ಅನ್ ಟು ಗಾಡ್. ದೇವರು ನಮ್ಮ ಮುಂದೆ ಏನು ಬಯಸ್ತಾನೆ? ಮೊಟ್ಟ ಮೊದಲನೇದಾಗಿ ದೇವರ ಉಪಕಾರಗಳನ್ನ ಪಡೆದ ನಂತರವಾಗಿ, ನನ್ನ ಪ್ರೀತಿಯ ದೇವಜನರೇ, ಕರ್ತನಿಗೆ ನಾವು ಕೃತಜ್ಞತೆಯನ್ನು ಕೊಡುವರಾಗಿರಬೇಕು. ಕೀರ್ತನೆ 103 ಹೇಳುತ್ತೆ, ದೇವರು ಮಾಡಿದ ಪ್ರತಿಯೊಂದು ಉಪಕಾರಗಳಲ್ಲಿ ನೀ ಒಂದನ್ನೂ ಮರೆತು ಬಿಡಬೇಡ. ಯಾಕೆ ಮರೆತು ಬಿಡಬೇಡ ಅಂತ ಹೇಳ್ತಾರೆ ಅಂದರೆ, ಜನ ಮರೀತಾರೆ, ಮರೆಯೋದಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಸೈತಾನ ಮರೆಸ್ತಾನೆ, ಮರೆಸಿ ಏನು ಮಾಡ್ತಾನೆ, ಅವರ ಕಷ್ಟ ದಿನಗಳನ್ನೇ ತಳ್ಳಿಹಾಕಿ ಸಂತೋಷದಲ್ಲಿ ಅವರು ದೇವರನ್ನೇ ಮರೆತು ಬಿಡೋ ಹಾಗೆ ಸೈತಾನು ಅನೇಕ ಜನರಲ್ಲಿ ಮಾಡಿಬಿಟ್ಟಿದ್ದಾನೆ. ಇವತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬಗಳಲ್ಲಿ ನೋಡ್ತಾ ಇದ್ದೀರಾ, ಕಷ್ಟ ಇದ್ದಾಗ ಹೇಗಿತ್ತು ಆ ಕುಟುಂಬ? ಎಷ್ಟು ಸತಿ ನಿಮ್ಮ ಮನೆಗೆ ಬರ್ತಾಯಿದ್ರು, ಎಲ್ಲ ಕಷ್ಟ ಎಲ್ಲ ತೀರಿದ ಮೇಲೆ ಇವಾಗ ಯಾವ ರೀತಿ ನಿಮ್ಮನ್ನು ನೋಡ್ತಾರೆ, ಯಾವ ರೀತಿ ನಿಮ್ಮ ಹತ್ರ ಮಾತಾಡ್ತಾರೆ, ಯಾವ ರೀತಿಯಲ್ಲಿ ಫೋನಲ್ಲಿ ನಿಮ್ಮ ಹತ್ರ ಮಾತಾಡ್ತಾರೆ, ಫಂಕ್ಷನಲ್ಲಿ ಸಿಕ್ಕಿದಾಗ ಯಾವ ರೀತಿ ಮುಖ ತಿರುಗಿಸ್ತಾರೆ ಅನ್ನೋದು ನಿಮ್ಮ ಜೀವನದಲ್ಲಿ ನೋಡ್ತೀರಾ? ಆಗ ನೀವು ನೋಡ್ಬೇಕಾ, ನೀವೇನು ಹೇಳ್ತೀರಾ, ಛೇ ಮೊದಲು ಕಷ್ಟದಲ್ಲಿದ್ದಾಗ ಹೇಗಿದ್ದರು ಗೊತ್ತಾ ನಮ್ಮ ಮನೆಗೆ ಬ್ರದರ್, ಆಗಾಗ ಬರೋರವರು, ಆಗಾಗ ನಾವು ಸಹಾಯ ನನ್ನ ಗಂಡ ತೆಗೆದು ಕೊಡ್ತಾಯಿದ್ರು ಬ್ರದರ್, ಕೇಳೋ ಮುಂಚೆನೇ ತೆಗೆದು ಕೊಡ್ತಾಯಿದ್ರು ನಮ್ಮ ಹಸ್ಬೆಂಡು. ಆದರೆ ಇವತ್ತು ನಾವು ಕಷ್ಟದಲ್ಲಿದ್ದೇವೆ, ಅವ್ರ ಮೇಲೆ ಹೋಗಿದ್ದಾರೆ, ಒಂದು ಉಪಕಾರ ಬೇಡ ಬ್ರದರ್, ಒಂದೇ ಒಂದು ಅಮ್ಮ ಆಂಟಿ ಹೇಗಿದ್ದೀರಾ ಅಂತ ಒಂದು ವರ್ಡ್ ನಾವು ಕೇಳಿಬಿಟ್ರೆ ನಮಗೆ 1 ಲೀಟ್ರ್ ಹಾಲು ಕುಡಿದ ಹಾಗೆ ಆಗುತ್ತೆ. ಆದರೆ ಅದು ಹೇಳಲಿಲ್ಲ ಬ್ರದರ್ ಅಂತ ಹೇಳಿ ಮನಸ್ಸಲ್ಲಿ ತುಂಬ ದುಃಖ ಪಡ್ತಾರೆ. ಒಂದು ಮನುಷ್ಯ ಮನುಷ್ಯನ ನೋಡಿ ದುಃಖ ಪಡೋದಾದರೆ, ಜಗತ್ತನ್ನೇ ಉಂಟು ಮಾಡಿದ ಸೃಷ್ಟಿಕರ್ತ ನಮ್ಮನ್ನು ತಾಯಿ ಗರ್ಭದಲ್ಲಿಟ್ಟು 9 ತಿಂಗಳು ಅದರಲ್ಲಿ ಪೋಷಿಸಿ ಬೇಕಾದ ಎಲ್ಲ ಅಂಗಾಂಗಗಳನ್ನು ಕರೆಕ್ಟಾಗಿ ಸೃಷ್ಟಿ ಮಾಡಿ ಈ ಜಗತ್ತಿಗೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರಂದರೆ, ಆ ಭಗವಂತನನ್ನು ನಾವು ಎಷ್ಟು ಉಪಕಾರ ನಮ್ಮ ಮನಸ್ಸಲ್ಲಿಡಬೇಕು. ಕೆಲವು ಟೈಮಲ್ಲಿ ನಾವು ಹೇಳ್ತೇವೆ ಮನೆಯಲ್ಲಿ ಉಪಕಾರ ಮರ್ತಿದ ತಕ್ಷಣ, ಏ ದ್ರೋಹಿ ಆಗಬೇಡ, ನೀನು ಅಹಂಕಾರಿ ಆಗಬೇಡ, ಘಮಂಡಿ ಆಗಬೇಡ, ಅಪ್ಪ ಹೇಳ್ತಿರ್ತಾರೆ, ಅಮ್ಮ ಹೇಳ್ತಿರ್ತಾರೆ, ಯಾಕೆ ಆ ಮಾತು? ಇವನ್ ಮನುಷ್ಯನು ಕೂಡ ದೇವರು ಆ ರೀತಿಯೇ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ದೇವರು ಹೇಗಿದ್ದಾನೋ ಅದೇ ರೀತಿಯೇ ಮನುಷ್ಯ ಆಗಿದ್ದಾನೆ. ನಮ್ಮ ಫೀಲಿಂಗ್ಸ್ ಹೇಗಿದೆಯೋ ಅದೇ ರೀತಿ ದೇವ್ರಿಗೆ ಅದೇ ಫೀಲಿಂಗ್ ಇದೆ. ಆಗ ದೇವರು ವಾಕ್ಯದಲ್ಲಿ ಹೇಳತ್ತೆ, ಸ್ವಾಮಿ ಹೇಳ್ತಾನೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಿಬಿಡಿ ಅಂತ ಪೌಲು ಹೇಳ್ತಾನ್ರಿ. ದೇವ್ರು ಹೇಳಿದ ಹಾಗೆ ಈ ಅವನು ದೇವ್ರ ಸ್ಥಾನದಲ್ಲಿ ನಿಂತು ಹೇಳಬೇಕು, ಇವನಿಗೆ ಎಷ್ಟು ಧೈರ್ಯ ಇರಬೇಕು? ಆಗ ಎಷ್ಟು ಧೈರ್ಯ ಇದ್ದರೆ ಆ ಮಾತು ಹೇಳಬೇಕಂದ್ರೆ, ಎಷ್ಟರ ಮಟ್ಟಿಗೆ ಅವನ ಅನುಭವ ಇರ್ಬೋದು ದೇವ್ರ ಜೊತೆ, ಅವನು ನಡೆದಾಡಿರ್ಬೋದು, ದೇವ್ರ ಜೊತೆ ಮಾತಾಡಿರ್ಬೋದು. ಕೆಲವರು ಹೇಳ್ತಾರೆ, ಬ್ರದರ್ ನೀವೇನು ಈ ಥರ ಎಲ್ಲ ಪ್ರಸಂಗ ಮಾಡ್ತೀರಾ, ನಮ್ಮ ಚರ್ಚೆಯಲ್ಲಿ ಈ ಥರ ಎಲ್ಲ ಮಾತಾಡೋದೇ
ಇಲ್ಲ ಬ್ರದರ್, ಎಲ್ಲ ಭಯ ಪಡ್ಕೊಂಡು ಮಾತಾಡ್ತಾರೆ, ಏನೋ ತಾನೋ ಅಂತ ಮಾತಾಡ್ತಾರೆ, ಮುಟ್ಟೋದೋ ಬೇಡೋ ಅಂತ ಹೇಳಿ ಮಾತಾಡ್ತಾರೆ, ಜನರಿಗೆ ಸಿಗುತ್ತೋ ಇಲ್ಲೋ ಆ ರೀತಿ ಮಾತಾಡ್ತಾರೆ. ಆದರೆ ನೀ ಮಾತಾಡೋ ವಿಧಾನೇ ಬೇರೆ ಇದೆ ಬ್ರದರ್. ಯಾಕೆ, ನನ್ನ ಅನುಭವ ದೇವ್ರ ಜೊತೆ ಆ ಥರ ಇದೆ ನೋಡಿ. ಆ ರೀತಿ ದೇವ್ರ ಜೊತೆ ಮಾತಾಡಿದ್ದೀವಿ, ಪಳಗಿದ್ದೀವಿ, ಅವ್ರ ಜೊತೆ ನಡೆದಾಡಿದ್ದೀವಿ, ಅದ್ಭುತಗಳನ್ನ ನೋಡಿದ್ದೇವೆ, ಮುಂದೆ ಆಗೋ ಕಾರ್ಯಗಳನ್ನ ಮುಂದೆ ಮುಂಚೆನೇ ಮಾತಾಡ್ಕೊಂಡು ಬರ್ತಾರೆ. ಈಗ ಪಳಗಿ ಪಳಗಿ ಅವ್ರ ಜೊತೆ ಕ್ಲೋಸ್ ಆಗಿ ಅವ್ರ ಜೊತೆ ಒಂದಾಗಿರೋದ್ರಿಂದ ನಮ್ಮ ಮಾತು ಕೂಡ ದೇವ್ರ ಮಾತು ಥರನೇ ಬಂದ್ಬಿಡುತ್ತೆ ನೋಡಿ. ನನಗೆ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ನೋವು ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಆತ್ಮಭರಿತನಾಗಿ ತುಂಬಲ್ಪಟ್ಟಾಗ, ಪ್ರಿಯ ದೇವ್ ಜನರೇ, ನಾನು ದೇವರ ಸಮಕ್ಷಮದಲ್ಲಿ ನಿಂತು ನನ್ನ ನಾಲಿಗೆನ ದೇವ್ರು ತೆಗೆದು ಉಪಯೋಗ ಮಾಡ್ತಾರೆ. ಇವತ್ತು ನಿಮ್ಮ ಮನಸ್ಸಲ್ಲಿ ಅನೇಕ ವಿಧವಾದ ಚಿಂತೆಗಳಿರ್ಬೋದು, ಹೋರಾಟಗಳಿರ್ಬೋದು, ಡೆಸ್ಟಿನೇಷನ್ನ ಹೋಗಿ ರೀಚ್ ಮಾಡ್ತೇನೆ ಇಲ್ವಾ, ವಿಲ್ ಐ ಗೋಂಟ್ ಟು ರೀಚ್ ಮೈ ಡೆಸ್ಟಿನೇಷನ್, ವಿಲ್ ಐ ಗೋಂಟ್ ಟು ಫಿನಿಶ್ ಮೈ ಸ್ಟಡೀಸ್, ವಿಲ್ ಐ ಗೋಂಟ್ ಟು ಗೆಟ್ ಎ ಬೇಬಿ, ವಿಲ್ ಐ ಗೋಂಟ್ ಟು ಗೆಟ್ ಎ ಮ್ಯಾರಿಡ್ ಲೈಫ್, ಇದು ಸಿಗತ್ತಾ ಇಲ್ವಾ ಅಂತೇಳಿ ಅನೇಕ ವಿಧವಾದ ಹಲವಾರು ವಿಧವಾದ ಯೋಚನೆ. ಸಮುದ್ರದಲ್ಲಿ ಹೇಗೆ ತೆರೆ ಎದುರುಳುತ್ತೆ, ಅಲೆಗಳು ಡಬ ಡಬ ಅಂತ ಹೊಡೆಯುತ್ತೆ, ಆ ರೀತಿ ನಿಮ್ಮ ಮನಸ್ಸನ್ನ ಬಂದು ಹೊಡಿತಾ ಇರ್ಬೋದು. ಯು ಮ್ಯಾಟ್ ಬೀನ್ ಎ ಪ್ಲೇಸ್ ಆಫ್ ಕನ್ಫ್ಯೂಷನ್, ಯು ಮ್ಯಾಟ್ ಬೀನ್ ದ ಪ್ಲೇಸ್ ಆಫ್ ಆಲ್ ಕೈಂಡ್ ಆಫ್ ಡಿಫಿಕಲ್ಟೀಸ್ ಮೈ ಚೈಲ್ಡ್, ಬಟ್ ಸ್ಟಿಲ್ ಬಿಲೀವ್ ಗಾಡ್ ಈಸ್ ಇನ್ ಕಂಟ್ರೋಲ್. ದೇವರು ನಮ್ಮ ಮಧ್ಯದಲ್ಲಿ ಆತ ಹೇಳ್ತಾರೆ, ನಾನಿದ್ದೀನಿ ನಿನ್ನ ಜೊತೆ, ನೀನು ಭಯಪಡಬೇಡ. ಸುಮ್ಮನೆ ನಿನ್ನ ಭೂಮಿ ಮೇಲೆ ಚಂಡಿ ಎಸ್ತಾಗಿ ಎಸ್ತು ಬಿಟ್ಬಿಡಲಿಲ್ಲ ನಾನು, ನನ್ನ ಸೃಷ್ಟಿಯಲ್ಲೇ ನಿನ್ನ ರೆಡಿ ಮಾಡಿ ಭೂಮಿ ಕಳಿಸಿದ್ದಾನೆ, ನಿನ್ನ ಏನೆಲ್ಲ ಬೇಕು ನಾನು ಅದನ್ನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಹೇಳಿ ಪಕ್ಕದಲ್ಲಿ, ನಿಮಗೇನೆಲ್ಲ ಬೇಕು ಪರಲೋಕದ ದೇವರು ಅವೆಲ್ಲವನ್ನು ನಿಮಗೆ ಅನುಗ್ರಹಿಸ್ಕೊಡ್ತಾರೆ. ಭಯಪಡಬೇಡಿ ಮಮ್ಮಿ, ಭಯಪಡಬೇಡಿ ಬ್ರದರ್, ಭಯಪಡಬೇಡಿ ಸಿಸ್ಟರ್. ಪ್ರೈಸ್ ಅಲ್ಲ, ಈ ವರ್ಡ್ ನಮ್ಗೆ ಹೇಳ್ಬಿಟ್ರೆ ನಮಗೆ ಒಂದು ಲೀಟ್ರ್ ಹಾಲು ಕುಡಿದ ಹಾಗಾಗತ್ತೆ. ನಿಮ್ಗೆ ಏನೆಲ್ಲ ಬೇಕು ಅವ್ರು ನಡೆದು ಅವ್ರಿಗೆ ಯೋಚನೆ ಮಾಡೋರಾಗಿದ್ದಾರೆ ನೋಡಿ. ಯಾವ ಸಂಬಂಧವಾಗಿ ಅಂದರೆ ಏನು ಹೇಳುತ್ತಾ ಅರ್ಥ, ಡು ನಾಟ್ ಬಿ ಆಂಕ್ಷಿಯಸ್ ಫಾರ್ ನಥಿಂಗ್. ಯಾವ ಸಂಬಂಧ, ಯಾವ ಲಿಂಕಲ್ಲಿ, ಆತ್ಮದಲ್ಲಾಗಲಿ, ಶರೀರದಲ್ಲಾಗಲಿ, ಸಾಮಾಜಿಕವಾಗಲಿ, ಸ್ನೇಹಿತರ ಸರ್ಕಲಲ್ಲಾಗಲಿ, ಸ್ಟಡೀಸ್ ವಿಷಯದಲ್ಲಾಗಲಿ, ಮದುವೆ ವಿಷಯದಲ್ಲಾಗಲಿ, ಮಕ್ಕಳ ವಿಷಯದಲ್ಲಾಗಲಿ, ಯಾವ ವಿಷಯದಲ್ಲಿ ಪ್ರೋಗ್ರೆಸ್ ಇರೋದ್ರೂ ಕೂಡ ದೇವ್ರು ಹೇಳ್ತಾರೆ, ಆ ಎಲ್ಲ ಏರಿಯಾನ ನಾನು ಅಂಡರ್ಟೇಕ್ ಮಾಡಿ ನಾನು ನೋಡ್ಕೊಳ್ತೇನೆ. ನಿಮ್ಮದು ಕೆಲಸ ಏನು, ಜಸ್ಟ್ ಲುಕ್ ಅಂಡ್ ಮೀ, ನನ್ನ ನೋಡ್ಕೊಂಬ ಸಾಕು ಅಂತ ಹೇಳ್ತಾರೆ. ಅವ್ರನ್ನ ನೋಡ್ಕೊಂಡು ಬಂದುಬಿಟ್ರೆ ನಮಗೆಲ್ಲ ವಿಧವಾದ ಆಶೀರ್ವಾದಗಳು ತಾನಾಗಿ ಪ್ರಾಪ್ತ ಆಗತ್ತೆ. ಪೌಲು ಹೇಳ್ತಾರೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಎಲ್ಲ ವಿಷಯದಲ್ಲಿ ಏನು ಹೇಳ್ತಾರೆ ದೇವರು, ಎಲ್ಲ ವಿಷಯದಲ್ಲಿ ಹಾಂ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆ ಮಾಡಿ. ಸುಮ್ಮನೆ ಯಾವ ವಿಷಯದಲ್ಲಿ ಚಿಂತೆ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ಬಿಡೋದಲ್ಲ. ತುಂಬ ಜನ ಹೇಳ್ತಾರೆ, ನಾನು ಬ್ರದರ್ ಹೇಳ್ಬಿಟ್ರೆ ಬ್ರದರ್ ಯಾವ ಸಂಬಂಧವಾಗಿ ಚಿಂತೆ ಮಾಡೋದು ಬೇಡ ಅಂದರೆ ನಾನು ಅಂದರೆ ಕೆಲಸಕ್ಕೆ ಹೋಗಲ್ಲ ಬ್ರದರ್, ಬೆಡ್ಶೀಟ್ ಹಾಕಿ ಮಲಗ್ತಾ ಇರ್ತೀನಿ, ಎದಳ್ತಾ ಇರ್ತೀನಿ ಬ್ರದರ್, ಗಂಜಿ ಕುಡಿತಿರ್ತೀನಿ, ಬಿರಿಯಾನಿ ತಿಂತಾ ಇರ್ತೀನಿ, ಏನು ಚಿಂತೆ ಇಲ್ಲ ಬ್ರದರ್. ಅಲ್ಲಪ್ಪ ಆ ಥರ ಅಲ್ಲ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಯಾವ ಸಂಬಂಧ ಚಿಂತೆ ಮಾಡದೆ ಯಾವುದ್ರ ಬಗ್ಗೆ ಚಿಂತೆ ಮಾಡೋಂತ ಬ್ರದರ್ ಹೇಳ್ತಾರೆ, ನಾನು ಹೇಳ್ತಿಲ್ಲ, ದೇವ್ರೇನು ಹೇಳ್ತಾರೆ, ನನ್ನ ಬಗ್ಗೆ ಚಿಂತೆ ಮಾಡು, ಯು ಲವ್ ಮೀ ಫಸ್ಟ್. ಅದಕ್ಕೆ ಯೇಸು ಸ್ವಾಮಿ ಎಷ್ಟೋ ಸಮಯದ ಕೇಳ್ತಾರೆ, ಡು ಯು ಲವ್ ಮೀ, ನನ್ನ ಮೇಲೆ ಮಮತೆ ಇಟ್ಟಿದೆಯಾ ನೀನು? ಇಫ್ ಯು ಲವ್ ಮೀ ದೆನ್ ಯು ಓನ್ಲಿ ಥಿಂಕ್ ಅಬೌಟ್ ಮೀ, ಇಫ್ ಯು ಲವ್ ಓನ್ಲಿ ಯುವರ್ ಮೊಬೈಲ್ ದೆನ್ ಯು ಓನ್ಲಿ ಲವ್ ಯುವರ್ ಮೊಬೈಲ್, ಇಫ್ ಯು ಲವ್ ಓನ್ಲಿ ಯುವರ್ ಬುಕ್ಸ್ ದೆನ್ ಯು ವಿಲ್ ಬಿ ಆಲ್ವೇಸ್ ವಿತ್ ದ ಬುಕ್ಸ್ ಓನ್ಲಿ. ನೀನು ಬರೀ ಪುಸ್ತಕಗಳನ್ನ ಪ್ರೀತಿ ಮಾಡೋದಾದರೆ ಪುಸ್ತಕ ಜೊತೆನೇ ಇರ್ತೀಯ. ಅದಕ್ಕೆ ನೋಡಿ ಮನುಷ್ಯ ಹೇಗಿದ್ದಾನಂದರೆ ಅವನು ಏನೇನು ಇಷ್ಟಪಟ್ಟಿರ್ತಾನೆ ಅದನ್ನೇ ಇಟ್ಕೊಂಡಿರ್ತಾನೆ ನೋಡಿ ಅವನು. ಕೆಲವರು ತುಂಬ ಪ್ರೇಯರ್ ಇಷ್ಟಪಡೋದಾದರೆ ಬರೀ ಯಾವಾಗಲೂ ಆಲ್ಟರ್ ಥರನೇ ಮೊಣಕಾಲಕ್ಕೆ ಪ್ರೇ ಮಾಡ್ತಿರ್ತಾರೆ. ಅದು ತುಂಬ ಮುಖ್ಯ. ದೇವ್ರು ಹೇಳ್ತಾರೆ ಮನುಷ್ಯನಿಗೆ ಬೇಕಾಗೋದು ಹಲವಾರು, ಆದರೆ ಬೇಕಾಗಿರೋದು ಕೆಲವು ಮಾತ್ರ ಮನುಷ್ಯನಿಗೆ. ಮರಿಯಳು ಉತ್ತಮವಾದ ಭಾಗನ ಆರಿಸ್ಕೊಂಬಿಟ್ಟಿದ್ದಾಳೆ ಅಂತಾರೆ. ನೀವು ಯಾವ್ದು ಆರಿಸ್ಕೊಂಡಿದ್ದೀರಿ? ಇವರು ಉತ್ತಮವಾದ ಭಾಗ, ವಿಚ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್ ಮೈ ಟುಡೇ ಮೈ ಚೈಲ್ಡ್ ಆಫ್ ಗಾಡ್. ನೋಯಿಂಗ್ ಗಾಡ್ ಆ್ಯಂಡ್ ವಾಕಿಂಗ್ ವಿತ್ ಗಾಡ್, ಅಂಡರ್ಸ್ಟ್ಯಾಂಡಿಂಗ್ ಗಾಡ್ ಆ್ಯಂಡ್ ಗೆಟ್ ದ ಥಿಂಗ್ಸ್ ಫ್ರಮ್ ಗಾಡ್. ದೇವನ ಅರ್ಥ ಮಾಡಿಕೊಂಡು ದೇವರಿಗಾಗಿ ಜೀವಿಸೋದೇ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ಕಾರ್ಯ ಅಂತ ಹೇಳ್ತೇನೆ ನಾನು. ಈ ಲೆಟ್ರ್ ಎಲ್ಲಿಂದ ಬರೀತಾ ಇದ್ದಾರೆ ಅವರು? ಆಫೀಸಿಂದ ಬರೀತಾ ಇದ್ದಾರಾ? ಟೈಪ್ ಹೊಡ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಬರೀತಾ ಇದ್ದಾರಾ? ಇಲ್ಲ ಅಡುಗೆ ಮನೇಲಿ ಕೂತ್ಕೊಂಡು ಬರೀತಾ ಇದ್ದಾರೆ? ಆಶಾ ಅವರೇ ಎಲ್ಲಿಂದ ಬರೀತಾ ಇದ್ದಾರೆ ಲೆಟ್ರನ್ನ? ಈಸ್ ರೈಟಿಂಗ್ ದಿಸ್ ಲೆಟರ್ ಫ್ರಮ್ ಎ ಪ್ರಿಸನ್. ಯು ನೋ ಹೌ ದಿಸ್ ಗೈ, ಒಂದು ಸೆರೆಮನೆಯಲ್ಲಿ ಕೂತ್ಕೊಂಡು ಒಬ್ಬ ಮನುಷ್ಯ ಅಳ್ತಾ ಇರಬೇಕು, ಕೂಗ್ತಾ ಇರಬೇಕು, ಅಯ್ಯೋ ನನ್ನ ಯಾವಾಗ ಹೊರಗಡೆ ಬಿಡಿಸ್ತಾರೆ, ಬಿಕಾಸ್
ಎಲ್ಲ ಕಡೆ ಪ್ರಸಂಗ ಮಾಡಿ ಮಾಡಿ ಅಲ್ಲಿರೋ ಸೋಲ್ಜರ್ಗಳನ್ನ ತೊಗೊಂಡೋಗಿ ಪೋಲ್ ಏನು ಮಾಡ್ಬಿಡ್ತಾರೆ, ಸೆರೆಮನೆಯಲ್ಲಿ ಹಾಕ್ಬಿಡ್ತಾರೆ. ಹಿ ವಾಸ್ ಥ್ರೋನ್ ಇನ್ ಟು ದ ಪ್ರಿಸನ್ ಫಾರ್ ಮೆನಿ 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 ಮಂತ್ಸ್ ಮೈ ಚೈಲ್ಡ್ ಆಫ್ ಗಾಡ್. ಎಷ್ಟೋ ತಿಂಗಳುಗಳ ಕತ್ಲೆ ಆ ಸೆರೆಮನೆಯಲ್ಲಿ ಕುತ್ಕೊಂಡ್ಬಿಡ್ತಾರೆ, ಕತ್ಲೆಯಲ್ಲಿ. ಆ ಕತ್ಲೆಯಲ್ಲಿ ಇದ್ಲು ಕೂಡ ಕರ್ತನ ಅವ್ರಿಗೆ ಬೆಳಕಾಗಿದ್ರು. ಕತ್ತಲಲ್ಲಿ ಕೂಡ ಅವ್ರ ಮನಸ್ಸು ಕೂಗಲಿಲ್ಲ. ಕತ್ತಲಲ್ಲಿ ಕೂಡ ಆ ಸೆರೆಮನೆಯಲ್ಲಿ ಕೂಡ ಅವರು ದುಃಖಪಟ್ಟು, ದೇವರೇ ಇದಾ ನೀನು ಮಾಡಿದ್ದು, ನಿನ್ನ ಪ್ರಸಂಗ ಮಾಡಿದ್ಮೇಲೆ ನನ್ನ ಸೆರೆಮನೆನ ಕೊಟ್ಟೆ ನೀನು ಅಂತೇಳಿ ದುಃಖ ಪಡಲಿಲ್ಲ. ಆಪ್ಷನ್ಸ್ ಇದೆ ನೋಡಿ, ನೆಗೆಟಿವ್ ತೊಗೊಳ್ಳೋದು, ಪಾಸಿಟಿವ್ ತೊಗೊಳ್ಳೋದು, ಎರಡು ನಂಬಿಕೆಯಲ್ಲಿ ದೇವರು ಇಟ್ಟಿದ್ದಾರೆ. ಕಷ್ಟ ಬರಬೇಕಾದ್ರೆ ಸೈತನ್ ಬಂದು ಆವಾಗಲೇ ನಮಗೆ ಪಂಪ್ ಹೊಡಿತಾನೆ, ನೋಡ್ದ ಅದೇ ನಿನ್ನ ಬಿಟ್ಬಿಟ್ರು, ನೋಡ್ದ ಅದೇ ನಿನ್ನ ಪ್ರೇಯರ್ ಕೇಳಲ್ಲ, ನೋಡ್ದ ನಿನ್ನ ಪ್ರಪೋಸಲ್ ಕಟ್ ಆಯಿತು, ನೋಡ್ದ ನಿನ್ನ ಇಂಟರ್ವ್ಯೂ ಬರಲೇ ಇಲ್ಲ, ನೋಡ್ದ ಇಷ್ಟು ಬ್ರದರ್ ಪ್ರೇ ಮಾಡಿದ್ರು, ಸಿಸ್ಟರ್ ಇಷ್ಟೆಲ್ಲ ಕೌನ್ಸಿಲಿಂಗ್ ಮಾಡಿದ್ರು, ನನಗೆ ಗೊತ್ತಿತ್ತು ನಿನಗೆ ಬರಲ್ಲ ಅಂತ. ಹೌದಲ್ವಾ ಅಂತ ನೀವು ಅಂದರೆ ಪವರ್ ಆಫ್ ಅಟರ್ನಿ ನೀ ಸಿಗ್ನೇಚರ್ ಹಾಕ್ದಂಗೆ ಆಗತ್ತೆ. ಹೌದು ಅಂತ ಅಂದ್ಬಿಟ್ರೆ ಸಾಕು. ನೀವೇನು ಹೇಳ್ತೀರಾ? ನನಗಾಗಿ ನನ್ನ ಕರ್ತನು ಎಲ್ಲವನ್ನ ಮಾಡಿ ಮುಗಿಸ್ತಾನೆ. ಸೈತಾನೆ ತೊಲಗೋಗು, ನನ್ನ ಕರ್ತನು ನನ್ನ ರಕ್ಷಕ. ಈ ಈಸ್ ಮೈ ಲವಿಂಗ್ ಫಾದರ್, ಈ ಈಸ್ ಮೈ ಹೆವನ್ಲಿ ಫಾದರ್, ಈ ಈಸ್ ಮೈ ಫೇತ್ಫುಲ್ ಫಾದರ್. ನನಗೆ ನಂಬಿಗಸ್ತನಾದ ದೇವರು, ತಂದೆಯಾದ ದೇವರು, ಪ್ರೀತಿ ಉಳ್ಳ ದೇವರು ನನ್ನ ವಿಷಯದಲ್ಲಿ ಭಾಳಷ್ಟು ಕಾಳಜಿ ಇಟ್ಟು ನನ್ನನ್ನು ಆಶ್ರಯ ಮಾಡ್ತಾರೆ. ಅದನ್ನು ನೀವು ಹೇಳಬೇಕು. ಸಮಸ್ಯೆಗಳು ಬರಬೇಕಾದ್ರೆ ಈ ವಾಕ್ಯ ಯಾಕೆ ಹೇಳ್ತೀವಿ ಅಂದರೆ, ನಾಳೆ ಹೋಗಬೇಕಾದ್ರೆ ನಿಮಗೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಪ್ರಾರ್ಥನೆಗೆ ಹೋಗಬೇಕಾದ್ರೆ ದುಃಖ ನಿಮಗೆ, ವಿರೋಧವಾಗಿ ನಿಮಗೆ ಜನ ವಿರೋಧವಾಗಿ ಮಾತಾಡೋಕ್ಕೆ ಬರ್ತಾರೆ. ವಿರೋಧವಾಗಿ ಬರಬೇಕಾದ್ರೆ ಇಂಥ ವಿರೋಧಿಗಳ ಮಧ್ಯದಲ್ಲಿ ನಾವು ಹೇಗಿರಬೇಕು? ಪೌಲ್ ತುಂಬ ಚೆನ್ನಾಗಿ ಹೇಳ್ತಾರೆ, ಅಕ್ಕ ದೇವ್ರು ಹೇಳ್ತಾರೆ ಅಲ್ಲಿ, ಪೌಲ್ ಹೇಳ್ತಾರೆ ಅನೇಕ ಕ್ರಿಸ್ತನಿಗೆ ಶಿಲುಬೆಗೆ ವಿರೋಧವಾಗಿ ನಡೀತಾರೆ. ಗಾಸ್ಪಲ್ ಸರಿ ಇಲ್ಲ, ಆ ಪ್ರೇಯರ್ ಸರಿ ಇಲ್ಲ, ಆ ಜನ ಸರಿ ಇಲ್ಲ, ಅವರು ಮಾತಾಡೋ ವಾಕ್ಯ ಸರಿ ಇಲ್ಲ, ಅವರು ಹೋಗುವಂಥ ದಾರಿ ಸರಿ ಇಲ್ಲ, ಯಾಕಂದರೆ ಅವ್ರು ನಿಂತಿರೋ ದಾರಿನೇ ಸರಿ ಇಲ್ಲ. You too, my brothers and sisters, can come and experience the power and the amazing blessing of God that's in store for you. Visit us today at www.graceministry.org or mail your prayer request to us at info@graceministry.org. This is Grace Ministries with Dr. Brother Andrew Richard.